ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ಕಥಾ ಸಮಯ ನನ್ನ ದೇವರ ಸತ್ಯ. ಪ್ರೊಫೆಸರ್ ಸೂರ್ಯಕಾಂತ್ ದೂರದರ್ಶನ ವೀಕ್ಷಿಸುತ್ತಾ ಕುಳಿತಿದ್ದರು. ಅಷ್ಟರಲ್ಲಿ ಮೊಬೈಲ್ ಕರೆ ಬಂತು. ಅವರು ಕರೆಯನ್ನು ಸ್ವೀಕರಿಸುತ್ತಾ, ಹಲೋ, ಯಾರು ಮಾತನಾಡ್ತಿರೋದು ಎಂದು ಕೇಳಿದರು. ಆ ಕಡೆಯಿಂದ ಒಂದು ಮಧುರ ಧ್ವನಿ ಬಂತು. ನಮಸ್ಕಾರ ಸರ್, ನಾನು ಸ್ನೇಹ. ಸ್ನೇಹ? ಯಾವ ಸ್ನೇಹ? ಪ್ರೊಫೆಸರ್ ಸೂರ್ಯಕಾಂತ್ಗೆ ಯಾರು ಎಂದು ಗೊತ್ತಾಗಲಿಲ್ಲ. ಅದೇ ಸರ್, ನಿಮ್ಮ ವಿದ್ಯಾರ್ಥಿನಿ, ಹಳೆ ವಿದ್ಯಾರ್ಥಿನಿ. ಸರ್ ಸರ್, ನಾನು ಲಲಿತ ಮಹಲ್ ಹತ್ರ ಇದ್ದೀನಿ ಸರ್. ಸರ್, ತಕ್ಷಣವೇ ಹೊರಟು ಬನ್ನಿ ಸರ್. ಏನೋ ಮಾತನಾಡಲಿಕ್ಕಿದೆ ನಿಮ್ಮ ಹತ್ರ. ಸೂರ್ಯಕಾಂತ್ಗೆ ಅಚ್ಚರಿ ಆಯಿತು. ನನ್ನಲ್ಲಿ ಅದೇನು ಮಾತು? ಅವರು ಯೋಚಿಸಿದರು. ಅವರು ಹೇಳಿದರು, ಅಲ್ಲ ನೀವು ನಮ್ಮ ಮನೆಗೆ ಬಂದು ಬಿಡಿ, ಅದೇನು ಹೇಳಬೇಕಾಗಿದೆಯೋ ಇಲ್ಲೇ ಹೇಳಬಹುದಲ್ಲ. ಆ ಕಡೆಯಿಂದ ಸ್ನೇಹ ಹೇಳಿದಳು, ಇಲ್ಲ ಸರ್, ಮನೆಗೆ ಬರುವ ಹಾಗಿಲ್ಲ ಸರ್. ನಾನು ಏಕಾಂತವಾಗಿ ನಿಮ್ಮೊಡನೆ ಹೇಳಬೇಕಾಗಿದೆ ಸರ್. ದಯವಿಟ್ಟು ಸರ್ ಬನ್ನಿ ಸರ್. ಪ್ರೊಫೆಸರ್ರಿಗೆ ಗೊಂದಲವಾಯಿತು. ಯಾರು ಈ ಸ್ನೇಹ? ಸ್ನೇಹ ಎನ್ನುವ ಅನೇಕ ವಿದ್ಯಾರ್ಥಿನಿಯರಿಗೆ ಅವರು ಕಾಲೇಜಿನಲ್ಲಿ ಪಾಠ ಹೇಳಿದ್ದುಂಟು. ಆದರೆ ಈ ಸ್ನೇಹ ಯಾರು ಎಂದು ಅವರಿಗೆ ನೆನಪಿಗೆ ಬರಲಿಲ್ಲ. ಆದರೂ ಆಕೆ ಅದೇನೋ ಅಪಾಯದಲ್ಲಿ ಸಿಲುಕಿದ್ದಾಳೆ ಎಂದರೆ ಸಹಾಯ ಮಾಡುವುದು ತನ್ನ ಕರ್ತವ್ಯ ಎಂದು ಯೋಚಿಸಿ ಸ್ಕೂಟರ್ ಏರಿ ಹೊರಟೇ ಬಿಟ್ಟರು. ಹೋಗುತ್ತಾ ಅವರು ಯೋಚಿಸಿದರು, ಸದ್ಯ ಮಡದಿ ಲತಾ ಮನೆಯಲ್ಲಿಲ್ಲ, ಇದ್ದರೆ ವೃಥಾ ಸಂದೇಹ ಪಡೋಳು. ಹೀಗೆ ಅಂದುಕೊಳ್ಳುತ್ತಾ ಅವರು ಲಲಿತ ಮಹಲ್ನ ದ್ವಾರದ ಹತ್ತಿರ ಬಂದಾಗ ಅಲ್ಲಿ ನಿಂತಿದ್ದಳು ಅವರ ಮಡದಿ ಲತಾ. ಅವರಿಗೆ ಅಚ್ಚರಿ ಆಯಿತು. ನೀನು ಇಲ್ಲಿ ಎಂದು ಅವರು ಕೇಳಿದರು. ಲತಾ ಜೋರಾಗಿ ನಗುತ್ತಾ, ನಾನೇ ನಿಮ್ಮ ಹಳೆಯ ವಿದ್ಯಾರ್ಥಿನಿ ಸ್ನೇಹ ಲತಾ ಎಂದಳು. ಅಬ್ಬ, ಪ್ರೊಫೆಸರ್ ಅಂದುಕೊಂಡರು ಎಷ್ಟು ಸ್ನೇಹ ನೆನಪಾಯಿತು. ಆದರೆ ದೇವರಾಣೆಗೂ ನನ್ನ ಮಡದಿ ಸ್ನೇಹಲತಾನ ನೆನಪಂತೂ ಬರಲೇ ಇಲ್ಲ. ಆದರೂ ಅವರು ಹೇಳಿದರು, ಎಲ್ಲ ನನಗೆ ಗೊತ್ತಾಗಿದೆ ಕಣೆ, ನೀನು ಅಂತ ಗೊತ್ತಾಗಿದೆ. ಆದರೆ ಪಾಪ, ಮನೆಗೆ ನೀನು ಬಸ್ಸಲ್ಲಿ ಬರಬೇಕಾಗುತ್ತಲ್ಲ ಅಂತ ಸ್ಕೂಟರ್ ತಗೊಂಡು ಬಂದೆ. ಬಾಬಾ ಹೋಗೋಣ ಮನೆಗೆ ಅಂತ ಹೇಳಿದರು. ಸ್ನೇಹಲತಾ ಜೋರಾಗಿ ನಗುತ್ತಾ, ಏನ್ರಿ ನನಗೆ ಗೊತ್ತಿಲ್ವ, ನನ್ನ ದೇವರ ಸತ್ಯ, ಇವತ್ತು April 1 ಅಂತ ಹೇಳಿ ಮತ್ತೆ ಜೋರಾಗಿ ನಕ್ಕಾಗ ಪ್ರೊಫೆಸರ್ ಮಾತೇ ಇಲ್ಲ.